ಹೆಸರು ದಾಸಪ್ಪ, ಕನಕುಲ ತಾಲೂಕು, 700 ಹೋಬಳಿ, 10 ಫಸ್ಟು, ಗೊಲ್ಲರದೊಡ್ಡಿ. ಸರ್, ಇದು ಬಾರ್ಡರ್ನಿಂದ ತಮಿಳ್ನಾಡಿಗಿತ್ತು, ತಮಿಳ್ನಾಡಿನಿಂದ ಅಣ್ಣಾಪುರ ರೇವಣ್ಣ ಹತ್ರ ಬಂದಿತ್ತು, ನಾನು ಅಲ್ಲಿಂದ ತಗೊಂಬಂದೆ. ಏನು ಅಲ್ಲಿದು ಮೊದಲು ನಾನು ತಂದಾಗ 4,000 ಇತ್ತು. ನಿಮ್ಗೆ ಎಷ್ಟಾಗಿತ್ತು ತರಬೇಕಾದ್ರೆ? ನನಗೆ ತರಬೇಕಾದ್ರೆ 1,80 ಆಗಿತ್ತು ಸರ್. ಯಾರು ಓರಿ ಕೇಳ್ತಾವ್ರ ಸರ್? ಕೇಳೋದಿನ ಕೇಳ್ತಾರೆ, ಎಲ್ಲ ಮಕ್ಕಳು ಕೇಳ್ತಾರೆ. ಹೌದಾ, ತರಬೇಕಾದ್ರೆ ಎಷ್ಟಲ್ಲಿತ್ತು? ತರಬೇಕಾದಾಗ ನಾನು 4,000 ಇತ್ತು. ಇವಾಗ ಕಡೆಗೆ ಬಂದಿದ್ದೆ, ಸಿಂಚಾವಿನೂ ತೊಂದರೆ ಇಲ್ಲ. ಅಂದರೆ ಅವಾಗ ನಾವು ಹಿಂಸೆ ಮಾಡಿದ ಓರಿಯನ್ನು ಕೊಡುವಂಥ ಸುಮಾರು ಜನ ನನ್ನ ಹತ್ರ ಬಂದರೆ ಹಿಂಸೆ ಮಾಡಿದ್ರು. ಇವಾಗಲೂ ಕೊಡುವಂಥ ಫೋನ್ ಮಾಡ್ತೇನೆ ಅವರೇ, ಅವ್ರ ಇವರು ಎಲ್ಲ ಪಕ್ಕದವರೆಲ್ಲ. ಅದಕ್ಕೆ ನಾವು ಓರಿ ಕೊಡೋದು ಬೇಡ, ಇರಲಿ, ಇನ್ನೊಂದು ಅಷ್ಟು ದಿನ ಅಂತ ನಾನು ಇಟ್ಕೊಂಡಿದ್ದೀನಿ. ಅಣ್ಣ, ಏನು ನೋಡಿ ತಂದ್ರಿ ಈ ಓರಿನ? ಸರ್, ಆದರೆ ಈ ಕುತ್ತಿಗೆ ಚೆನ್ನಾಗಿ ಹುಟ್ಟಿತ್ತು, ಕುತ್ತಿಗೆ ಜಾಗ ಚೆನ್ನಾಗಿ ಹುಟ್ಟದೆ, ಬುಲ್ಡ ಜಾಗ ಚೆನ್ನಾಗಿತ್ತು. ಆದರೆ ಹಿಂದೆ ಹಿಂದಿಂದ ಮುಂದೆ ನೋಡಿದ್ರು ಒಂದೇ ಸೇಫ್ ಕಟ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಓರಿ. ಆಮೇಲೆ ಈ ಇರುಳು ಪರಳು ಈ ಸೊಂಟ ಎಲ್ಲ ಚೆನ್ನಾಗಿ ನನಗೆ ಇಷ್ಟ ಆಯಿತು ಓರಿ. ಓರಿ ಜಾತಿ ಪಾತಿಲಿ ಚರಮದಲ್ಲಿ ಇವೆಲ್ಲ ಚೆನ್ನಾಗಿ ಇಷ್ಟ ಆಯಿತು. ಏನೋ ಇರಲಿ ಅಂತ ಅಂದ್ಬಿಟ್ಟು ನಾನು ಇದನ್ನೆಲ್ಲ ನೋಡಿ, ಇದ್ರ ಗುಣ ಮಣ ನೋಡಿ ನನಗೆ ಇಷ್ಟ ಆಗಿ ನಾನು ಓರಿ ತಗೊಂಡ್ಬಂದೆ ಸರ್. ಅಣ್ಣ, ಹಳ್ಳಿ ಕಾರ್ ಬಿತ್ತನೆ ಓರಿ ಎಷ್ಟು ವರ್ಷದಿಂದ ಕಟ್ತಾ ಇದ್ದಾರೆ ಸರ್? ನಾವು ಈಗ ಹಳ್ಳಿ ಕಾರ್ ಓರಿ ಬಿತ್ತನೆ ಓರಿ ಅಂತ ಕಟ್ಟಿ ನಾನು ನನ್ನ ಪೀಡಲ್ಲೇ ಕಟ್ಟಿರೋದು. ನನ್ನ ಹಿಂದೆ ನಮ್ಮ ಅಪ್ಪ ಕಟ್ಟಿಲ್ಲ, ನಮ್ಮ ತಾತ ಕಟ್ಟಿಲ್ಲ, ನನ್ನ ತಲೆಯಲ್ಲೇ ಕಟ್ಟಿರೋದು. ನಾವು ಹಿಂದೆ ಇರೋದಂತಂದ್ರೆ ನಾವು ಹೇಳೋದು ಬೇಡ, ಅವ್ರು ಕಟ್ಟಿದ್ರು ಇವ್ರು ಕಟ್ಟಿದ್ರು ಅಂತ. ಏನು ನನಗೆ ಕಲೆ ಬಂತು, ಕಟ್ಟಬೇಕು ಅನ್ನಿಸ್ತು, ಕಟ್ಟಿದ್ದೀನಿ ಸರ್. ಈ ಒಂದು 8-9 ವರ್ಷ ಆಗಿದೆ ಸರ್ ನಾನು ಕಟ್ಟಕ್ಕೆ. ಮೊದಲೆಲ್ಲ ಸಣ್ಣ ಪುಟ್ಟ ಅವಿವು ಮಳಗಮ್ಮಕರ ಅವಿವು ತಂದು ಮಾಡ್ತಾ ಇದ್ದೆ ನಾನು ಚಿಕ್ಕಿಂದ. ಆಮೇಲೆ ಊರಿಗೆ ಕಟ್ಟಬೇಕು ಅಂತ ಅನ್ನಿಸ್ತು, ಆದರೆ ಕಟ್ಟಿದ್ದೀನಿ ಸರ್. ಈ ಒಂದು 8-9 ವರ್ಷ ಆಯ್ತು ಸರ್ ನಾನು, ಜಾಸ್ತಿ ದಿನನೂ ಆಗಿಲ್ಲ, 8-9 ವರ್ಷ ಆಗಿದೆ. ಈಗ ಹೊಸದಾಗಿ ಕಟ್ಟಬೇಕು ಅಂತ ಅನ್ನೋರಿಗೆ ಏನು ನೀವು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಶ್ರಮ ಇದೆಯಾ ಇದರಲ್ಲಿ ಅಥವಾ ಸುಲಭ ಅಂದರೆ ಸರ್? ಭಾರಿ ಶ್ರಮ ಇದೆಯಾ, ಯಾಕೆಂದರೆ ಬಿತ್ತನೆ ಓರಿ ಕಟ್ಟೋದು, ಬಿತ್ತನೆ ಓರಿ ಕಟ್ಟೋದು ಏನು ಸುಲಭ ಏನೇನಲ್ಲ. ಆದರೆ ಅದರಲ್ಲಿ ಭಾರಿ ಶ್ರಮ ಇದೆ. ಆದರೆ ಕಟ್ಟಿ ಅದನ್ನು ಆಳೋದು, ಅದನ್ನು ಕಾಪಾಡಬೇಕಾದ್ರೆ, ಅದನ್ನು ಮೇಯಿಸಿ ಅದನ್ನು ಇದು ಮಾಡಬೇಕು ಅಂತಂದರೆ, ಆದರೆ ಅದು ಅಲ್ಲಿದಲ್ಲಿಗೆ ಅದು ಏನೋ ಸಂಪಾದನೆ ಮಾಡ್ಬೋದು ಅಂತ ತಿಳ್ಕೊಂಡಿರ್ಬೋದು. ಅದು ಸಂಪಾದನೆ ಆಯ್ತದೋ ಬಿಡ್ತದೋ ಅದು ಮುಂದಿನ ಎಷ್ಟೇ. ಆದರೆ ಒಂದು ಕಲೆ, ಆದರೆ ಏನೋ ನಿಮ್ಮಂತವ್ರು ಬಂದಾಗ ಒಂದು ಬಸಪ್ಪನ ನಮ್ಮನ್ನು ಇದು ಹಣ ಆಸ್ತಿ ಅಂತಸ್ತು ನೋಡಿ ಏನಿಲ್ಲ. ಆದರೆ ಏನೋ ಬಸಪ್ಪನ ಸೇವೆ ಮಾಡಬೇಕು ಅನ್ನೋದು ಒಂದು ಕಲೆ ಬಂತು, ಕಟ್ಟಿದ್ದೀವಿ. ಆದರೆ ಅದನ್ನು ಸಾಕಬೇಕು, ಅದನ್ನು ಲಾಭ ಆಯ್ತದೋ ನಷ್ಟ ಆಯ್ತದೋ ಇನ್ನೊಂದು ಆಯ್ತದೋ, ಸಮಯ ನಾವು ಸಾಕಬೇಕು ಅನ್ನಿಸ್ತದೆ, ಸಾಕ್ತಾ ಇದ್ದೀವಿ. ಏನೇನು ನೋಡಿ ಈ ಓರಿನ ಸೆಲೆಕ್ಟ್ ಮಾಡ್ಬೇಕು ನಾವು? ಪ್ಯೂರ್ ಹಳ್ಳಿಕಾರ ಓರಿ ಅಂದರೆ ಏನೇನು ಇರಬೇಕು? ಅದು ಏನು ಪ್ಯೂರ್ ಹಳ್ಳಿಕಾರ ಅಂದರೆ ಬುಲ್ಡೆ ಜಾಗ ನೋಡಿ, ಮುಷ್ಣಿ ಜಾಗ ಇದೆಲ್ಲ ಚೆನ್ನಾಗಿ ಉಟ್ಕೊಂಡಿರ್ಬೇಕು, ಮುಷ್ಣಿ ಚೆನ್ನಾಗಿ ಇಟ್ಕೊಂಡಿರ್ಬೇಕು, ಬುಲ್ಡೆ ಜಾಗ ಒಂದು ಸ್ವಲ್ಪ ಸಣ್ಣ ಹುಟ್ಟಿರಬೇಕು. ಆಮೇಲೆ ನಾಮ ಚೆನ್ನಾಗಿ ಕಣ್ಣುಬ್ರಿನಲ್ಲಿ ನಾಮ ಚೆನ್ನಾಗಿ ಹುಟ್ಟಿರಬೇಕು. ಈ ಅತಿ ಓವರು ಈ ಬಿಳುಪು ಕಪ್ಪಳ ಬಿಳುಪು ಅತಿ ಓವರಾಗಿ ಬಿಳುಪಿರಬಾರ್ದು. ಈಗ ನೋಡಿ ಕತ್ತಿನ ಗಂಟೆ ಗುಂಡಿ ಗಂಟೆ ಬಿಳುಪಿರ್ಬಿಡ್ತವೆ, ಅವು ಬಿಳುಪಿರಬಾರ್ದು ಅತಿ ಓವರಾಗೆ. ಆಮೇಲೆ ಈ ಕುತ್ತಿಗೆ ಜಾಗ ಕತ್ತಿನ ಜಾಗ ಅದಲ್ಲ ಮೇನ್, ಈ ಕತ್ತಿನ ಜಾಗನೇ ಚೆನ್ನಾಗಿ ಹುಟ್ಟಿರ್ಬೇಕು ಸರ್ ಬಸಪ್ಪನಿಗೆ. ಈ ಬಸಪ್ಪನಿಗೆ ಈ ಕತ್ತಿನ ಜಾಗ ಚೆನ್ನಾಗಿ ಹುಟ್ಟಿದರೆ ಬಸಪ್ಪ ಎಲ್ಲ ಥರದಲ್ಲೂ ಆಕಾರದಲ್ಲಿ ಚೆನ್ನಾಗಿ ಹುಟ್ಕೊಂತಂದರೆ, ಈ ಕತ್ತಿನ ಜಾಗ ಒಂದು ಚೆನ್ನಾಗಿ ಹುಟ್ಟಲಿಲ್ಲ ಅಂತ ಅಂದಾಗ ಬಸಪ್ಪ ನಾನಾ ಥರವಾಗಿ ಕಿರಿಕೊಂತಾನೆ. ಅದೇನೋ ಅದು ಬಸಪ್ಪ ಅದರ ಜಗತ್ತಲ್ಲಿ ಮೆರಿಬೇಕು ಅನ್ನೋದು ಯಾವುದು ಬಸಪ್ಪನಿಗೆ ಯೋಗ ಇರ್ತದೆ, ಆ ಯೋಗದಲ್ಲಿ ಆ ಬಸಪ್ಪ ಹುಟ್ಟಂದರೆ. ಆದರೆ ಇವೆಲ್ಲ ನೋಡಿ ಗುಂಡಿಗೆಲಿ ಡಬ್ಬಲ್ ಗುಂಡಿಗೆ ಹುಟ್ಟದೆ, ಡಬ್ಬಲ್ ಗುಂಡಿಗೆ ಇವೆಲ್ಲ, ಈ ಸೊಂಟ ಜಾಗ ನಡಿನ ಜಾಗ ಇಂತೇಳಿ ಕೀಲಿನ ಜಾಗ ಇವೆಲ್ಲ ಚೆನ್ನಾಗಿ ಹುಟ್ಟಿತ್ತು. ಇವೆಲ್ಲ ನೋಡಿ ನನಗೆ ಇಷ್ಟ ಆಯಿತು, ಭಾರಿ ಇಷ್ಟ ಆಯಿತು ಊರಿ. ಇರಲಿ ಅಂದ್ಬಿಟ್ಟು ಸರ್ ತಗೊಂಡೆ ಅದನ್ನು. ಅಣ್ಣ, ಈ ಓರಿ ನಿಮ್ಮ ಮನೆಗೆ ಬಂದು ಎಷ್ಟು ದಿನ ಆಯಿತು? ಈ ಓರಿ ಈಗ ಈ ಬರೋ ಜನವರಿ ತಿಂಗಳು ಬಂದರೆ 2 ವರ್ಷ ಆಯ್ತು ಸರ್ ನಮ್ಮ ಮನೆಗೆ ಬಂದು. ಅಂದರೆ 2 ವರ್ಷದಿಂದ ಇದೆ? ಹಾಂ, 2 ವರ್ಷ ಈಗ ಬಂದು. ಈ ಬರೋ ಜನವರಿ ತಿಂಗಳು ಬಂದರೆ 2 ವರ್ಷ ಆಯಿತು. ಅಂದರೆ ಜಾತ್ರೆಗಳಿಗೆಲ್ಲ ಹೋಯ್ತಾ ಇದ್ದೀರಾ ನೀವು? ನಾವು ಹೋಯ್ತಾ ಇದ್ದೀನಿ ಸರ್, ಜಾತ್ರೆಗೆ ಹೋಯ್ತಾ ಇದ್ದೀನಿ. ಎಲ್ಲೆಲ್ಲಿ ಹೋಯ್ತೀರಾ? ಫಸ್ಟೇ ಮೊದಲನೇ ಬಾರಿ ನಮ್ಮ ಕಬ್ಬಾಳಮ್ಮನ ಜಾತ್ರೆ ಅಂತ ಮೆರವಣಿಗೆ ಮಾಡಿಸ್ದೆ. ಅಲ್ಲಿ ಮೆರವಣಿಗೆ ಮಾಡಿಸ್ಕೊಂಡು ಅಲ್ಲಿಂದ ಬಂದು ಮತ್ತೆ ಇನ್ನೆಲ್ಲೂ ಹೋಗಿರಲಿಲ್ಲ, ಮಗಡಿಗೆ ಹೋದೆ. ಮಗಡಿಲಿ ಪೇಜ್ ಆಯಿತು. ಆ ಮಗಡಿ ಜಾತ್ರೆ ಮುಗಿಸ್ಕೊಂಬಂದು ತಿರ್ಗಾ ಮತ್ತೆ ಎಲ್ಲೂ ಹೋಗಿರಲ್ಲ. ತಿರ್ಗಾ ನೆಕ್ಸ್ಟ್ ವರ್ಷ ನಾನು ಕಬ್ಬಾಳ ತಿರ್ಗಾ ಅದೇ ಮೆರವಣಿಗೆ ಮಾಡಿದೆ ಓರಿಯ. ಕಬ್ಬಾಳ ಮೆರವಣಿಗೆ ಮಾಡ್ಕೊಂಡು ಬೇಬಿ ಜಾತ್ರೆಗೆ ಹೋದೆ. ಬೇಬಿ ಜಾತ್ರೆ ಮುರುಗಮ್ಮ ಚಿನ್ನ ಹೊಡಿತು. ಅದನ್ನು ಮುಗಿಸ್ಕೊಂಡು ಊರಿಗೆ ಬಂದೆ. ತಿರ್ಗಾ ಮತ್ತೆ ಉಗಾದಿ ಜಾತ್ರೆ, ಉಗಾದಿ ಹಬ್ಬದ ಟೈಮಲ್ಲಿ ಮಹಾರಾಷ್ಟ್ರಕ್ಕೆ ಹೋಗಬೇಕು ಅಂತ ಇದು ಮಾಡಿದ್ರು ಕಳ್ಳಳ್ಳಿ ಪಟೇಲ್ರು.
ರೇವಣ್ಣರು ಅವರೆಲ್ಲರೂ ಅವನ ನೋಡಿಕೊಂಡ್ರೆ ಏನೋ ಭಾರಿ ಇಷ್ಟ ಹಾಕಂಬ ಅಂತ ಅಂದ್ಬಿಟ್ಟರು ಇದು ಮಾಡಿದ್ರು. ಆವಾಗ ಮಹಾರಾಷ್ಟ್ರಕ್ಕೆ ನನ್ನ ಮಗನ ಕಳಿಸಿ ನಾನು ಮಹಾರಾಷ್ಟ್ರಕ್ಕೆ ಹಾಗೆ ಹಾಕಿ ಕಳಿಸಿದ್ದೆ. ಇತ್ತಿಂದ ಮೂರು ದಿನ ಹೋಯಿತು, ಅತ್ತಿಂದ ಮೂರು ದಿನ ಬಂತು. ಅಲ್ಲಿ ಒಂದು ಎರಡು ದಿನ ಮೂರು ದಿನ ಇತ್ತು ಅಲ್ಲಿ. ಅಲ್ಲಿ ಒಂದು ಕೊಟ್ಟರು, 10,000 ರೂಪಾಯಿ ದುಡ್ಡು ಕೊಟ್ಟರು, ಒಂದು ಪ್ರಶಸ್ತಿ ಪತ್ರ ಕೊಟ್ಟವರೆ. ಮಹಾರಾಷ್ಟ್ರದಲ್ಲಿ ಸಿಡಿ ಬಾವಿ ದೇವಸ್ಥಾನದ ಹತ್ರ 10 ಜನಕ್ಕೆ ನಾವು ಒಂದು ಬೆಲೆ ಕೊಡಬೇಕಲ್ಲ. ಆದರೆ ಏನು ಇವತ್ತು ನಮ್ಮ ಏನು ಇದನ್ನು ನೋಡಿ ನಮ್ಮನ್ನು ಕರಿತಾ ಇಲ್ಲ. ಏನೋ ಒಬ್ಬರು ಮನುಷ್ಯ ನಮ್ಮನ್ನು ಏನೋ ಇಷ್ಟು ಇಷ್ಟಪಟ್ಟು ಏನೋ ಬಾ ಅಂತ ಕರಿತಾವ್ರೆ ಅನ್ನೋ ಲೆಕ್ಕಾಚಾರಕ್ಕೆ ನಾವು ಒಂದು ಬೆಲೆ ಕೊಟ್ಟು ಅವ್ರಿಗೆ ಹಾಕೊಂಡೋದ್ರು. ಖರ್ಚೆಲ್ಲ ಅವ್ರದ್ದೇ, ನಮ್ದೇನು ಖರ್ಚೇನಿಲ್ಲ, ಎಲ್ಲ ಖರ್ಚೆಲ್ಲ ಅವ್ರಿಗೆ ಹಾಕೊಂಡು. ನಮ್ಮ ಹತ್ರದಿಂದ ಹಾಕೊಂಡು ಹೋಗ್ಬೇಕಾದ್ರೆ ಖರ್ಚು ಅವ್ರದ್ದೇ, ಅದನ್ನು ತಂದುಬಿಡ್ಬೇಕಾದ್ರೆ ನಮ್ಮ ಹತ್ರಕ್ಕೆ ಅವ್ರದ್ದೇ ಖರ್ಚು, ನಮ್ಮದೇನು ಖರ್ಚೇನಿಲ್ಲ. ಹಾಕೊಂಡೋಗಿ ತಂದು ಬಿಟ್ಟರು ಸರ್. ಜಾತಿ ಅದೇ ಅಷ್ಟು ಜಾತಿನೇ ಮಹಾರಾಷ್ಟ್ರ ಖರ್ಚ್ಕೊಂಡಿದ್ರಂತೆ. ಒಂದು ಒಂಟೆ ತವಿಂದ, ಕುದುರೆ ತವಿಂದ, ಮತ್ತು ಇವು ನಮ್ಮ ಹಳ್ಳಿಕಾರ ತಳಿನಲ್ಲಿ ಇದೊಂದು ಓರಿ, ಅವರು ಒಂದು ಎತ್ತು, ಒಂದು ಹಸಕರ ಇವು, ಆಮೇಲೆ ಇವು ಮಲೆನಾಡು ಗಿಡ್ಡ ಅಂತಾರಲ್ಲ ಆ ಹಸುಗಳು, ಅವು ಒಂಟೆ, ಮೇಕೆ, ಕುರಿ, ಇವು ಮತ್ತು ನವಿಲು, ಬೌಲು, ಪ್ರತಿಯೊಂದು ಜಾತಿ ಏನದೆ ಆ ಜಾತಿಲಿ ಎಲ್ಲ ಥರದಲ್ಲೂ ಎಮ್ಮೆ ತಾವಿಂದ ಪ್ರತಿಯೊಂದು ಜಾತಿನೇ ಅಲ್ಲಿಗೆ ಸಿಡಿಗೆ ಕರೆಸ್ಕೊಂಡಿದ್ರಂತೆ. ಆ ಪ್ರೋಗ್ರಾಮ್ಗೆ ನಿಮ್ಮ ಹಳ್ಳಿ ಕಾರ್ತಳಿನಲ್ಲಿ ನಮಗೆ ಬೇಕು ಅಂತ ರೆವೆಣ್ಣರಿಗೆ ಏನೋ ಫಂಕ್ಷನ್ ನಡೆದ್ರಂತೆ. ಅವರು ಅದನ್ನು ನಮಗೆ ಹಳ್ಳಿ ಕಾರ್ತಳಿಗೆ ಇದನ್ನು ಒಂದು ಓರಿ ಹಾಕೊಂಬರಪ್ಪ, ನಮಗೇನೋ ಇಷ್ಟ ಆಗದೆ ಇದನ್ನು ಮಹಾರಾಷ್ಟ್ರಕ್ಕೆ ಓರಿ ಹಾಕೊಂಡೋಗಿ, ಖರ್ಚೆಲ್ಲ ನಮ್ಮದೇ, ಅಲ್ಲಿ ಏನು ಬೇಚು ಕೊಡ್ತಾರೆ ಅದು ನಿಮ್ಮದೆಯೇ, ನಮಗೇನು ಬೇಡ ಅಂತ ಅಂದ್ಬಿಟ್ಟರು. ಮತ್ತು ಫಂಕ್ಷನ್ಗೆ ನಮ್ಮನ್ನು ಕರೆಸ್ಕೊಂಡೋಗಿದ್ರು ಸರ್. ಕುರಿತಾವಿಂದ ಮೇಕೆ ತಾವಿಂದ ಪ್ರತಿಯೊಂದು ಜಾತಿನೂ ಅದು ಕರೆಸಿದ್ರಂತೆ. ಅದು ಒಂದು 10 ವರ್ಷಕ್ಕೆ 15 ವರ್ಷಕ್ಕೆ ಒಂದು ನಡೆಯುವಂಥ ಫಂಕ್ಷನ್ ಅಂತೆ, ಅದು ವರ್ಷ ನಡೆಯಲ್ಲವಂತೆ ಅಂತೆ ಫಂಕ್ಷನ್ ಅಂತೆ. ಆ ಫಂಕ್ಷನ್ಗೇನೇ ಹೊಡ್ಕೊಂಬರಪ್ಪ ಅಂದ್ಬಿಟ್ಟರು. ನಾವು ಮಂಡ್ಯಕ್ಕೆ ಹೋಗಿ ಮಂಡ್ಯದಿಂದ ಹಾಕ್ಬಿಟ್ಟು ನನ್ನ ಮಗನ ಕಳಿಸ್ಬಿಟ್ಟು ನಾವು ಇಂತ ಬಂದುಬಿಟ್ಟಿದ್ದೆ. ಇದರಿಂದ ನಿಮ್ಮ ಮನೇಲಿದೆ ಅಂತ ಹೇಳ್ತಾ ಇದ್ದೀರಾ, ಚೆನ್ನಾಗಿ ಒಕ್ಕೊಂಡಿದ್ಯಾ, ಯಾರ್ಯಾರು ಹಿಡ್ಕೊತಾರೆ, ನೀವೊಬ್ಬರೇ ನಾವು ಸಿಗ್ ಬಿಡೋದು ಬೇರೆ ಯಾರನ್ನು ಬಿಡ್ತಾರೆ? ನಾವು ಮತ್ತು ನಾನು ನನ್ನ ಮಗ, ನನಗಿಂತ ನನ್ನ ಮಗನದೇ ಜಾಸ್ತಿ, ನಾನೇನು ಜಾಸ್ತಿ ಬಿಡಲ್ಲ, ನನ್ನ ಮಗನೇ ಜಾಸ್ತಿ ಬಿಡೋದು, ಮೇಯಿಸೋದು, ಜೀಸೋದು, ಈಜಿ ಕಟ್ಟಾಕೋದು, ಅಥವಾ ನೀರು ಕುಡಿಸೋದು, ಮೈ ತೊಳೆಯೋದು ಜಾಸ್ತಿ ನನ್ನ ಮಗನದೇ. ನಾನು ಯಾವತ್ತೂ ಅವನು ಇಲ್ಲದೆ ಹೋದಾಗ ಅಪರೂಪ ನಾನು ನನಗೆ ಬಿಡೋದು. ಆದರೆ ನಾನು ನನ್ನ ಮಗ ಎಲ್ಲ ಇಟ್ಕೊಂತೀವಿ. ನನ್ನ ಚಿಕ್ಕ ಮಗ ಅವನೇ, ಅವನೂ ಇಟ್ಕೊಂತಾನೆ, ನನ್ನ ಚಿಕ್ಕ ಮಗನೂ ಗುಣ ಚೆನ್ನಾಗಿದೆ. ಒಂದೇನು ಆಯೋದು ಇಲ್ಲಿ ಒದಿಯದಿ ಆಗಿರಲಿ, ಇನ್ನೊಂದಿ ಆಗಿರಲಿ, ಯಾವ ಥರದಲ್ಲೂ ಏನು ನಮಗೇನು ತೊಂದರೆ ಕೊಟ್ಟಿಲ್ಲ. ನಮ್ಮ ಮನೆಗೆ ಬಂದಿಂದ ಚೆನ್ನಾಗದೆ ಸರ್ ನಮ್ಮ ಮನೇಲಿ. ನಮಗೆ ಗುಣದಲ್ಲಿ ಮಾತ್ರ ನೀನು ನಮ್ಮ ಮಕ್ಕಳಿಗೆ ಸಹ ನಾವು ನೋಡ್ಕೊಂಡಿದ್ದೀವಿ. ನಮ್ಮ ಮಕ್ಕಳನ್ನ ಯಾವ ರೀತಿ ನೋಡ್ಕೊಂತೀವಿ ಆ ರೀತಿ ನಾವು ನೋಡ್ಕೊಂತೀವಿ. ಆದರೆ ಅದು ನಮಗೂ ಚೆನ್ನಾಗಿ ಹಂಗೆ ಅಷ್ಟೇ ಹೋಗದೆ, ಆದರೆ ಅಷ್ಟೇ ನಮಗೂ ಅದು ಏನು ತೊಂದರೆ ಕೊಟ್ಟಿಲ್ಲ ನಮ್ಗೆ ಇಲ್ಲಿವರೆಗಾದ್ರೂ ಚೆನ್ನಾಗಿದೆ. ಅಣ್ಣ ಫುಡ್ಡೆಲ್ಲ ಯಾವ ಥರ ಕೊಡ್ತಾ ಇದ್ದೀರಾ ಅವರಿಗೆ? ಅದು ನಾವು ಏನೇ ಉಳ್ಳಿ ನುಚ್ಚು, ರವೆ ಬೂಸ, ಮತ್ತು ಚಕ್ಕೆ ಬೂಸ ಇದೆಲ್ಲ ಕೊಡ್ತೀವಿ. ಎನಿ ಟೈಮು ಬಾಯಿಗೆ ಅಂತೂ ನಾವು ಕಡ್ಡಿ, ಹಸಿರು ಮೇವು, ಈ ಜೋಳ, ಮುಸಿನ ಜೋಳ ಕಡ್ಡಿ, ಮಾಮೂಲಿ ನಾಟಿ ಜೋಳಕ್ಕೆ ಜೋಳ ಕಡ್ಡಿ ಬರ್ತದಲ್ಲ ಅದು, ಇವೆಲ್ಲ ತಿನ್ನಿಸ್ತೀವಿ. ಹಸಿರು ಮೇವು ಹಾಕ್ತೀವಿ, ಉಳ್ಳಿನುಚ್ಚು ರವೆ ಬೂಸ, ಚಕ್ಕೆ ಬೂಸ, ಆಮೇಲೆ ಪ್ಯೂರ್ ರವೆ ಇದೆಲ್ಲ ಕೊಡ್ತೀನಿ ಸರ್. ಓರಿ ತಂದು ಎಷ್ಟು ದಿನ ಆಯಿತು ಸರ್? ಈ ಓರಿ ತಂದು ಇವತ್ತಿಗೆ 15 ದಿನ ಆಯಿತು. ನಾನು ಓರಿ ಇದನ್ನು ತಂದು ಎಲ್ಲಿಂದ ತಂದ್ರಿ, ಯಾರ ಹತ್ರ ತಂದ್ರಿ? ಇಲ್ಲಿ ಬಾರ್ಡ್ರ್ ಹತ್ರ ಹಿರೇವಣಗಡ್ಡಿ ಸೋಮಣ್ಣ ಅಂತ, ಸೋಮಣ್ಣ ಹತ್ರದಿಂದ ನಾನು ಓರಿ ತಂದಿರ್ತಿದ್ದೀನಿ. ಇವಾಗ ತಗೊಂಡೆ ಇಲ್ಲು ಆರಲ್ಲು. ಎಷ್ಟು ರೇಟ್ ಆಗಿತ್ತು ನಿಮಗೆ ತರಬೇಕಾದ್ರೆ? ನಮಗೆ 1.5 ಆಯಿತು. ಏನು ನೋಡಿ ತಂದ್ರಿ ಇವರಿನ? ಅದೇ ಇದನ್ನು ಇದೇ ಕುತ್ತಿಗೆ ಜಾಗ, ಲೈನ್ ಚೆನ್ನಾಗಿತ್ತು ಓರಿ. ಅದೇ ಬಣ್ಣ ಬಾಬಾರು ಎಲ್ಲ ಚೆನ್ನಾಗಿತ್ತು. ಅದೇ ಇದು ನಮ್ಮ ಈ ದೊಡ್ಡವ್ರಿಗೆ ಹಿಂಗೆ ಈಗ ಸೀ ಓವರ್ ಬಿಳಿಪಿರಲಿಲ್ಲ, ಎರಡೇ ನಾಮ ಚೆನ್ನಾಗಿತ್ತು. ಮೂತಿ ಗೀತಿ ಎಲ್ಲ ಚೆನ್ನಾಗಿತ್ತು. ಓರಿ ನಡುಗಟ್ಟೆ ಗಿಡಗಟ್ಟೆಲ್ಲ ಎಲ್ಲ ಚೆನ್ನಾಗಿ ಹುಟ್ಟದೆ. ಗಿಣ್ಣಲ್ಲಿ ಮಂಡಿಲು ಚೆನ್ನಾಗಿ ಉಟ್ಕೊಂಡದೆ. ಏನೋ ಓರಿ ಪಕ್ಕದಲ್ಲಿ ಇರ್ಬೋದಲ್ಲ ಇದುವೆ ಅನ್ನೋದನ್ನು ಇಷ್ಟಪಟ್ಟು ಸರ್ ನಾನು ಇದನ್ನು ಓರಿ ತಗೊಂಬಂದೆ. ಎಷ್ಟೆಲ್ಲ ಆಗದೆ ಅಂದರೆ? 6 ಅಲ್ಲ ಆಗಿದೆ ಸರ್. ಅಂದರೆ 2 ದೊಡ್ಡೋರಿಗಳು ಮಡ್ಕೊಂಡಿದ್ದೀರಾ, 6 ಅಲ್ಲೂ ಕಡೆ ಮಡ್ಕೊಂಡಿದ್ದೀರಾ? 6 ಅಲ್ಲೂ ಅಂದರೆ ಏನು ಸುಲಭನ? 6 ಅಲ್ಲೂ ಕಡೆ ಓರಿಗಳು ಮಡ್ಕೊಳ್ಳೋದೇನು ಶ್ರಮ ಇಲ್ವಾ? ಮೇಂಟೇನ್ ಎಲ್ಲ ಯಾವ ಥರ ಮಾಡ್ತಾ ಇದ್ದೀರಾ? ಭಾರಿ ಸಮ ಇದೆಯಾ?
ಆದರೆ ಇವನ್ನ ಸೇವನೆ ಮಾಡ್ಬೇಕಾದ್ರೆ ಭಾರಿ ಸಮ ಇದೆ, ಭಾರಿ ಕಷ್ಟ ಇದೆ. ಆದರೆ ಏನೋ ಒಂದು ಚಟ ಛಲ ಅಂತ ಕತ್ತಿದ್ದಲ್ಲ, ಛಲ ಇದೆ. ಆದರೆ ಅದು ಕಲೆ ಬಿಡೋದು, ಏನೋ ಕಟ್ಟಬೇಕಲ್ಲ ಅನ್ನೋದೊಂದು ಕಲೆಗೋಸ್ಕರವಾಗಿ ಸರ್ ಇದನ್ನು ನಾವು ವ್ಯವಸ್ಥೆ ಮಾಡಿದ್ದೀವಿ. ಅಂದರೆ ಈಗ ಇವೆರಡು ದೊಡ್ಡೋರಿಗಳು ಮತ್ತು ಬೇರೆ ಹಳ್ಳಿ ಕರ್ದನ ನಿಮ್ಮ ಮನೇಲಿ ಇದೆಯಾ? ಹಳ್ಳಿ ಕರ್ದನ ಇದೆ ಸರ್. ನಿನ್ನ ಒಂದು ಒಟ್ಟು ಎಷ್ಟು ಜನ ಇದೆ ಅಣ್ಣ? ಟೋಟಲ್ಲು ಎರಡು ಓರಿ, ಮೂರು ತರ್ಗಳು, ಮೂರು ಹಸುಗಳು, ಎಂಟು ರಾಸವೆ ಹಳ್ಳಿಕಾರು ತಳಿ ನಡೀರಿ ನಮ್ಮ ಮನೇಲಿ. ನಿನ್ನ ಬೇರೆ ಬೇರೆ ಜಾತಿ ಯಾವುದಿಲ್ಲ, ಹಳ್ಳಿಕಾರ ತಳಿ ಮಾತ್ರ ನಾನು ಮಡಿಕೊಂಡಿದ್ದೀನಿ. ಏನೋ ಇದು ಹಳ್ಳಿಕಾರ ತಳಿ ಅಂದರೆ ನನಗೆ ಚಿಕ್ಕ ಹುಡುಗಂತೇನೂ ಭಾರಿ ಇಷ್ಟ ನನಗೆ. ಇದು ಇದನ್ನು ನಾನು ಇಟ್ಕೊಂಡಿದ್ದೀನಿ. ಎರಡು ದೊಡ್ಡೋರಿಗಳು ಮಾಡ್ಕೊಂಡಿದ್ದೀರಾ, ಯಾರನ್ನ ಬಂದರೆ ಕೊಡ್ತೀರಾ? ಸರ್ ಇವಾಗ ಅಂತೂ ಶಿಕ್ಷಣಕ್ಕೆ ಯಾವನು ಕೊಡಲ್ಲ, ದೊಡ್ಡೋರಿಗಂತೂ ಯಾವತ್ತೂ ಹೊರಗೆ ಕೊಡಲ್ಲ. ಇದು ಇನ್ನೂ ಒಂದು ವರ್ಷ ಕಾಲ ಇರಲಿ ಮನೇಲಿ. ಯಾಕೆಂದರೆ ನಾವು ಒಬ್ಬಂಟಿಗರು ಅತಿ ಹೋಗೋರಾಗಿ ನಾವು ಹೊರಗಡೆ ತಿರ್ಗಾಡೋಕ್ಕಾಗಲ್ಲ, ನಮಗೆ ತೊಂದರೆ ಜಾಸ್ತಿ ಇರ್ತದೆ. ಇವೆಲ್ಲ ನಾವು ಈಗ ಕೊಟ್ಬಿಟ್ಟ ಮೇಲೆ ತಿರ್ಗಾ ಮತ್ತೆ ಬೇರೆ ಕಡೆ ಹುಡುಕಿ ತರಬೇಕು ಅಂತಾರೆ ಕಷ್ಟ. ನಾವು ಹೊರಗಡೆ ತಿರ್ಗಾಡೋಕ್ಕೆ ಅತಿ ಹೋಗೋರಷ್ಟು ಜಾಸ್ತಿ ನಮಗೆ ಗೊತ್ತಿಲ್ಲ, ಗುರಿ ಇಲ್ಲ. ಏನು ಅಲ್ಪ ಸ್ವಲ್ಪ ಗೊತ್ತಿರೋಂಥ ಜಗಳು ಹೋದರೆ ಕೊಡಿ, ಒಳ್ಳೇದಿರೋದನ್ನು ಕೊಡಲ್ದ್ರು. ಆ ಥರದಲ್ಲಿ ಇರಲಿ, ಕೊಡೋದು ಬೇಡ ಅರ್ಜೆಂಟ್ಗೆ, ನಮಗೆ ದಣಿ ಜಾಗ ಚೆನ್ನಾಗವೆ, ಕೊಡೋದು ಬೇಡ ಅಂತ ನಾನು ಇಟ್ಕೊಳ್ತೀನಿ ಸರ್. ದೊಡ್ಡೋರಿ ಬಂದು ಎರಡು ವರ್ಷ ಆಯಿತು ಅಂದರೆ ಕರುಗಳು ಯಾವ ಥರ ಬಿದ್ದಿದೆ? ಅದಕ್ಕೆ ಕರ ಚೆನ್ನಾಗಿಲ್ಲ, ಪರವಾಗಿಲ್ಲ, ಒಳ್ಳೆ ಕರ ಹುಟ್ಟವೆ, ಒಳ್ಳೆ ಲೈನಾಗೆ, ಒಳ್ಳೆ ಶಿಸ್ತಾಗೆ. ಅದರಂಗೆ ಬುಲ್ಡೆ ಗಿಲ್ಡೆ ಜಾಗ ಆಗಿಗೆಲ್ಲ ಹುಟ್ಟವೆ, ನಮ್ಮನೇಲೂ ಎರಡು ಹುಟ್ಟವೆ, ಇಲ್ಲಿ ಅಕ್ಕಪಕ್ಕ ಊರುಗಳಲ್ಲೆಲ್ಲ ಹುಟ್ಟವೆ ಸರ್. ಒಂದು ಹತ್ತಲಲ್ಲಿ ಒಂದು ಕರ ಹುಟ್ಟದೆ ಚೆನ್ನಾಗಿದೆ, ಅಪ್ಪನಂಗೆ ಚೆನ್ನಾಗಿ ಹುಟ್ಟದೆ ಹತ್ತಲ ಒಂದು ಕರ. ಬೊಮ್ಮಳ್ಳಿಲಿ ಒಂದು ಎರಡು ಮೂರು ಕರ ಹುಟ್ಟವೆ. ಆ ಚುಂಚಿ ಹತ್ರ ಬಂದು ಒಂದು ಹೊಸ ಬಿಡ್ಸ್ಕೊಂಡೋಗಿದ್ರು, ಅಲ್ಲಿ ಹುಟ್ಟವೆ. ಈ ಮಂಡ್ಯದ ಹತ್ರ ಹುಟ್ಟವೆ ಅಂತ ಅಂದರು. ನಾನು ಆ ಮಂಡ್ಯದ ಹತ್ರ ಹೋಗಿ ನೋಡಲಿಲ್ಲ ಸರ್. ಇಲ್ಲಿ ಅಕ್ಕಪಕ್ಕ ಎಲ್ಲ ಇಲ್ಲಿ ನಾನು ನೋಡಿರೋಂಥ ಕರುಗಳು ಒಂದು ಹತ್ತೆರಡು ಕರುಗಳು ಪರವಾಗಿಲ್ಲ ಸರ್, ಚೆನ್ನಾಗಿ ಹುಟ್ಟವೆ ಕರುಗಳು, ಪರವಾಗಿಲ್ಲ ಕರುಗಳು, ಸ್ವಲ್ಪ ಚೆನ್ನಾಗಿ ಮಳೆ. ಒಂದು ಹತ್ತೆರಡು ಕರುಗಳು ನನ್ನ ಕಣ್ಣು ಮಟ್ಟದಲ್ಲಿ ನಾನು ನೋಡಿದೆ. ಆದರೆ ಕರ ಪರವಾಗಿಲ್ಲ, ಒಳ್ಳೆ ಲೈನ್ಗೆ ಲೈನಾಗೆ ಮುಂಡಿಯ ಗಿಂಡಿಯಲ್ಲಿ, ಗಿಣ್ಣಲ್ಲಿ, ದಕ್ಷತೆಯಲ್ಲಿ, ಪಳ್ಳಲ್ಲಿ ಎಲ್ಲ ಅಪ್ಪನಂಗೆ ಪರವಾಗಿಲ್ಲ, ಚೆನ್ನಾಗಿ ಹುಟ್ಟವೆ ಕರುಗಳು. ಅಣ್ಣ ಎಲ್ಲಿಂದ ನಿಮ್ಮ ದನ ಬರ್ತವೆ? ನಮಗೆ ಮಳವಳ್ಳಿ ತಾಯಿಂದ ಬರ್ತೇವೆ, ಮಂಡ್ಯ, ಪಾಂಡುಪುರ, ಮೈಸೂರು ತಾಯಿಂದ, ಬನ್ನೂರು, ಕಿರ್ಗಾದು, ಈ ಕಡೆ ಚುಂಚಿ, ಈ ಕಡೆ ಕನಕಪುರ ಸೈಡ್ ನಾವು, ಕನಕಪುರ ಸೈಡಲ್ಲೆಲ್ಲ ಪೂರ್ತಿ ಕನಕಪುರ ಸೈಡೆಲ್ಲ ಬರ್ತವೆ. ಈ ಕಡೆ ಎಡಮರಹಳ್ಳಿ ತಾಯಿಂದನೂ ಬರ್ತವೆ, ಉಯ್ಯಂಬಳ್ಳಿ ತಾಯಿಂದ ಬರ್ತವೆ. ಈ ಕಡೆ ಸಾತ್ನೂರು ಸುತ್ತ ಸಾತ್ನೂರು ಈ ಸೈಡೆಲ್ಲ ಬರ್ತವೆ. ಈ ಕಡೆ ಇದ್ರದ ಈ ಕಡೆ ಅದು ತೆಂಗಿನಕಲ್ಲು, ತೆಂಗಿನಕಲ್ಲಿನ ತಾಯಿಂದನೂ ದನ ಬರ್ತವೆ. ಈ ಅಕ್ಕಪಕ್ಕ ಹಿಂಗೆ ಇಷ್ಟು ಊರುಗಳು ಅಲ್ಲೇನೆಲ್ಲ ಬರ್ತವೆ. ಅಣ್ಣ ಅದೇ ನಿಮ್ಮ ತಂದೆಯವರು ಯಾರು ಕಟ್ಟಿರಲಿಲ್ಲ, ನೀವು ಬಂದಮೇಲೆ ನೀವು ಕಟ್ಟಿರೋದು, ನಿಮಗೆ ಬುದ್ಧಿ ಬಂದಮೇಲೆ ಅಂತ ಅಂದ್ರಿ. ನಿಮಗೆ ಫಸ್ಟು ದನ ತಗೋಬೇಕಾದ್ರೆ ಅಂದರೆ ತಂದೆ ಕಟ್ಟಿರಲಿಲ್ಲ, ನೀವೇ ಬಂದು ಅಂದಮೇಲೆ ಯಾವ ಥರ ಇತ್ತು ಅಣ್ಣ ಎಕ್ಸ್ಪೀರಿಯೆನ್ಸು? ನನ್ನ ವಯಸ್ಸಿನಲ್ಲಿ ಯಾರೋ ಹಿಂಗೆ ಸಣ್ಣ ಪುಟ್ಟ ಕರುಳು ವ್ಯಾಪಾರ ಮಾಡ್ತಾಯಿದ್ರು, ಅವ್ರ ಜೊತೆ ನಾನು ನನಗೂ ಒಂದು ಒಂದು ಕರ ತಕ್ಕೊಡಿ, ನಾನು ಏನು ತಗೋಬೇಕು ಅಂತ ಅವ್ರ ಜೊತೆ ಬಿದ್ದೆ. ಏ ಬೇಡ ಹೋಗು ಅಂತ ಅಂದರು. ಏನೋ ಸಹ ಇಲ್ಲ ಅಣ್ಣ, ತಕ್ಕೊಡಿ ಅಣ್ಣ, ಒಂದು ಕರ ತಕ್ಕೊಡಿ, ನಮಗೂ ಒಂದು ಕರನ ಅಂತ ನಾನು ಚಿಕ್ಕ ಹುಡುಗನಿಂದ ಅವ್ರ ಹಿಂಚರೇ ಬಿದ್ದೆ. ಅವರು ಒಂದು ಹಿಂಗೆ ಸಣ್ಣ ಪುಟ್ಟ ಕರುಗಳು ಹಿಡ್ಕೊಡ್ತಾ ನನಗೆ ಹಂಗೆ ಚಾರಡ್ಕಿ ಆಯಿತು. ತಡಿ ನಾವು ಹಿಡ್ಕೊಬೋದಲ್ಲ ಅಂತ ಅವರು ಈ ಸುಳಿ ಸುದ್ದ ಅವು ಇವೆಲ್ಲ ನೋಡೋದು ಮಾಡೋದು ಇವೆಲ್ಲ ನೋಡ್ಕೊಂಡೆ. ನೋಡ್ಕೊಂಡು ಮತ್ತೆ ನಾನೇ ಆಮೇಲೆ ಕರುಗಳು ನಾನು ತಗೊಳಕ್ಕೆ ನಾನೇ ಶುರು ಮಾಡಿದೆ. ನಮ್ಮ ಹಿಂಚರ ಹಿಂಗೆ ಅವರು ಅಕ್ಕಪಕ್ಕದವ್ರು ಅವರಿವರು ನಾವು ಒಂದೊಂದೆರಡು ತಕ್ಕಂತೀವಿ, ಒಂದು ನಮಗೊಂದು ತಕ್ಕೊಡು ಬಿಡು ಅಂತ ಅಕ್ಕಪಕ್ಕದಲ್ಲಿ ಅವರು ಇವರೆಲ್ಲ ಬಂದರು. ನಾವು ಅವ್ರಿವ್ರಿಗೆ ಅದು ಕೊಟ್ಟು ಎಲ್ಲ ಮಾಡಿದ್ವು. ಆಮೇಲೆ 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 ಹಿಂಗೆ ಇದು ಚರಣಕಿ ಆಯಿತು ಸರ್. ಆದರೆ ಆಮೇಲೆ ಆಮೇಲೆ ಅಲ್ಲಿ ಇಲ್ಲಿ ನೋಡ್ತಾ ನಾವು ಒಂದು ಹೊರಗೆ ಕಟ್ಟಬೇಕಲ್ಲ, ಏನು ಈ ಕರುಗಳಿಂದ ಇದು ಮಾಡೋದು, ತಡಿ ಏನೋ ಇದರಿಂದ ಏನಾಗೋದು ಕಟ್ಟಣ ಅನ್ನೋದು ಒಂದು ಇದು ಬಂತು ಸರ್. ಅಷ್ಟು ನನಗೆ ಮಮತಿ ಬಂತು, ಅಷ್ಟು ಲಿಗ ಬಂತು, ಅಷ್ಟು ಕಲೆ ಹುಡ್ತು. ಆ ಕಲೆಯಿಂದ ಓಸ್ಕರ ನಾನು ಇದನ್ನು ಹೊರಗೆ ಕಟ್ಟಬೇಕು ಅಂತ ಕಟ್ಟಿತು ಸರ್ ನಾನು.
ನಿಮ್ಮ ಫೋನ್ ನಂಬರ್ ಹೇಳಿ. 9148 0058 26 21.